ಭಜನೆ ಮಾಡುವುದು, ಪೂಜೆ ಮಾಡುವುದು, ಯಾತ್ರೆಗೆ ಬರುವುದು, ಅಧ್ಯಯನ ಮಾಡುವುದು, ಸಾಧು ಸಂತರ ದರ್ಶನ ಮಾಡುವುದು, ಪ್ರವಚನ ಕೇಳುವುದು, ಇದೆಲ್ಲದರ ಉದ್ದೇಶ ಇಷ್ಟೇ, ನಮ್ಮ ಮನಸ್ಸು ಪ್ರಶಾಂತವಾಗಬೇಕು, ಕುಣಿಯುವ ಮನಸ್ಸು ಪ್ರಶಾಂತವಾಗಬೇಕು. ಶ್ರೀಗಳು ಮಾತನಾಡುವಾಗ ನಾನು ಗಮನಿಸಿದ್ದೇನೆ, ಅತ್ಯಂತ ಸಮಾಧಾನ, ಅತ್ಯಂತ ಶಾಂತವಾದ ಮನಸ್ಥಿತಿಯಲ್ಲಿ ನಿಮ್ಮ ಜೊತೆ ಅವರು ಮಾತಾಡ್ತಾ ಇದ್ರು. ಅದೇ ತಪಸ್ಸು. ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ, ಇದು ನಮ್ಮ ಮನೆಯಲ್ಲಿ ಧ್ಯೇಯವಾಕ್ಯವಾಗಬೇಕು. ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ. ಪೆಟ್ಟುಗಳು, ಕಷ್ಟಗಳು, ನಷ್ಟಗಳು, ನೋವುಗಳು ಜೀವನದಲ್ಲಿ ಬರ್ತಾನೇ ಇರ್ತದೆ. ಯಾರನ್ನು ಬಿಟ್ಟಿಲ್ಲ, ಇಬ್ಬರನ್ನು ಬಿಟ್ಟಿವೆಯಂತೆ. ಕಷ್ಟ ನಷ್ಟಗಳು ಇಬ್ಬರನ್ನು ಬಿಟ್ಟಿವೆಯಂತೆ. ಯಾರಿಬ್ಬರು? ಒಬ್ಬನು ಇನ್ನೂ ಹುಟ್ಟಿಲ್ಲ, ಮತ್ತೊಬ್ಬ ಸತ್ತು ಹೋಗಿದ್ದಾನೆ. ಇವರಿಬ್ಬರಿಗೆ ಕಷ್ಟ ನಷ್ಟ ನೋವು ಸಂಕಟ ಬಂದಿಲ್ಲ, ಬೇರೆ ಎಲ್ಲರ ಜೀವನದಲ್ಲಿಯೂ ಬಂದಿದ್ದೆ. ಶ್ರೀಕೃಷ್ಣ ಭಗವಂತ ಅವತಾರ, ಅವನು ಕಷ್ಟಪಟ್ಟಿದ್ದಾನೆ. ರಾಮ ಭಗವಂತನ ಅವತಾರ, 14 ವರ್ಷ ವನವಾಸಕ್ಕೆ ಹೋಗಿದ್ದಾನೆ. ರಾಮಕೃಷ್ಣ ಪರಮಹಂಸರು ಪುಣ್ಯಾತ್ಮರು, ಅವರಿಗೂ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಬಂದಿತ್ತು. ರಮಣ ಮಹರ್ಷಿಗಳಂಥ ಮಹಾಸಂತರು, ಮಹಾಜ್ಞಾನಿಗಳಿಗೆ ಕೂಡ ಕ್ಯಾನ್ಸರ್ ರೋಗ ಬಂದಿತ್ತು. ಯಾವ ಸಂತರ ಜೀವನದಲ್ಲಿ ಕಷ್ಟ ಇಲ್ಲ, ನಷ್ಟ ಇಲ್ಲ, ತಾಪತ್ರಯ ಇಲ್ಲ? ಅಷ್ಟಿದ್ದರೂ ಕೂಡ ಅವರು ನಗುನಗ್ತಾ ಇದ್ದರು. ಯಾಕೆಂದರೆ ತಮ್ಮ ಒಳಗಡೆಯ ಶಾಂತಿ ಸಮಾಧಾನವನ್ನು ಅವರು ಕಂಡುಕೊಂಡಿದ್ದರು. ಒಬ್ಬರು ಸಂತರು ತಮ್ಮ ಉಪನ್ಯಾಸದಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಹೇಳ್ತೀನಿ. ಅದೊಂದು ಪೆನ್ಸಿಲಿನ ಕಥೆ. ಕಂಪಾಸ್ ಬಾಕ್ಸ್ನಲ್ಲಿರ್ತಕ್ಕಂತಹ ಪೆನ್ಸಿಲ್ಲು, ಸಣ್ಣ ಪೆನ್ಸಿಲ್ಲು, ಹರಿತ ಮಾಡಿ ಮಾಡಿ ಸಣ್ಣದಾಗಿರೋ ಪೆನ್ಸಿಲ್ಲು, ಇನ್ನೂ ಹರಿತ ಮಾಡದೇ ಇರುವ ದೊಡ್ಡ ಪೆನ್ಸಿಲ್ಲಿಗೆ ಉಪದೇಶ ಕೊಡ್ತಂತೆ. ಈ ಕಂಪಾಸ್ ಬಾಕ್ಸು ಅಂತ ಹೇಳ್ತೇವಲ್ಲ, ಶಾಲೆಯ ಮಕ್ಕಳು ಬಳಸುವಂಥ ಕಂಪಾಸ್ ಬಾಕ್ಸಲ್ಲಿ ಸಣ್ಣ ಪೆನ್ಸಿಲ್ಲು ದೊಡ್ಡ ಪೆನ್ಸಿಲ್, ಈಗ ತಾನೇ ಲೈಫ್ ಶುರು ಮಾಡೋ ಪೆನ್ಸಿಲ್ಲಿಗೆ ಉಪದೇಶ ಕೊಡ್ತಂತೆ. 4 ಸಂಗತಿ ನೆನಪಿಟ್ಕೋ ನಿನ್ನ ಜೀವನದಲ್ಲಿ. ಈ 4 ಸಂಗತಿ ನೆನಪಿಟ್ಕೊಂಡ್ರೆ ನಿನ್ನ ಪೆನ್ಸಿಲ್ಲಿನ ಲೈಫ್ ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳ್ತಂತೆ. ಮೊದಲನೇ ಸಂಗತಿ ಏನಪ್ಪ ಅಂದರೆ, ಸ್ವಂತವಾಗಿ ನಿನಗೆ ಏನೂ ಮಾಡಲಿಕ್ಕೆ ಆಗಲ್ಲ, ಇನ್ನೊಬ್ಬರ ಕೈಲಿದ್ದಾಗಲೇ ನಿನಗೆ ಬೆಲೆ. ಪೆನ್ಸಿಲ್ಲಿಗೇನು ಹೇಳ್ತೋ, ಸ್ವಂತವಾಗಿ ನಿನಗೇನೂ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರು ಹಿಡ್ಕೊಂಡಾಗಲೇ ನಿನಗೆ ಬೆಲೆ. ಇದು ನೆನ್ಪಿಟ್ಕೋ. 2ನೇ ಸಂಗತಿ, ನಿನ್ನ ಹೊರಗಡೆ ಇರೋದಕ್ಕಿಂತ ನಿನ್ನ ಒಳಗಡೆ ಇರೋದು ಮುಖ್ಯ ಅಂತ. ಹೊರಗಡೆ ಇರೋದು ವುಡ್, ಒಳಗಡೆ ಇರೋದು ಲೆಡ್. ಹೊರಗಡೆ ಇರೋದು ಮರದ ಭಾಗ, ಒಳಗಡೆ ಇರೋದು ಸೀಸದ ಭಾಗ. ಸೀಸದ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟೇ ಹೊರತು ಮರದ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲ, ಒಳಗಡೆ ಇರೋದು ಮುಖ್ಯ ಅಂತ ಹೇಳ್ತಂತೆ. 3ನೇ ಸಂಗತಿ ಹೇಳ್ತೋ, ನೀನು ಮೊಂಡಾದಾಗ, ಬರೆದು 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 ಒಮ್ಮೊಮ್ಮೆ ಮೊಂಡಾಗ್ತೀಯ, ಆವಾಗ ಶಾರ್ಪ್ನರ್ ಹಿಡ್ಕೊಂಡು ಶಾರ್ಪ್ ಮಾಡ್ತಾರೆ. ಶಾರ್ಪ್ನರ್ ಹಿಡ್ಕೊಂಡು ಶಾರ್ಪ್ ಮಾಡುವಾಗ ನೋವಾಗತ್ತೆ, ತಡ್ಕೊ, ಸ್ವಲ್ಪ ತಾಳ್ಮೆಯಿಂದ ಇರು, ಶಾರ್ಪ್ ಆಗ್ತೀಯ ನೀನು. ನೀನು ಮೊಂಡಾದಾಗ ಆವಾಗ ಆವಾಗ ನಿನ್ನನ್ನು ಹರಿತ ಮಾಡ್ತಾರೆ, ಶಾಂತವಾಗಿರು. ಇದು 3ನೇ ಸಂದೇಶ. 4ನೇ ಸಂದೇಶ ಹೇಳ್ತಂತೆ, ನೀನು ಬರೆಯುವಾಗ ಒಮ್ಮೊಮ್ಮೆ ತಪ್ಪಬಹುದು, ಬರೆಯುವಾಗ ಒಮ್ಮೊಮ್ಮೆ ಮಿಸ್ಟೇಕ್ ಆಗಬಹುದು, ಬೇಜಾರು ಮಾಡ್ಕೊಳ್ಬೇಡ. ಮೇಲ್ಗಡೆಗೆ ಇರೇಸರ್ ಇಟ್ಟಿರ್ತಾರೆ. ಇರೇಸರ್ ಅಂದ್ರೇನು? ರಬ್ಬರ್. ಆ ರಬ್ಬರನ್ನು ಇಟ್ಟಿರ್ತಾರೆ ಪೆನ್ಸಿಲ್ ಮೇಲ್ಗಡೆಗೆ, ಅದರಲ್ಲಿ ಉಜ್ಜಿಕೋ, ಮತ್ತೆ ಸರಿ ಮಾಡಿ ಬರಿ. ಒಮ್ಮೊಮ್ಮೆ ಬರೆಯುವಾಗ ತಪ್ಪತ್ತೆ, ಸರಿ ಮಾಡ್ಕೊಂಡು ಬರಿ. ಈ 4 ಸಂದೇಶ ಸಣ್ಣ ಪೆನ್ಸಿಲ್ಲು ದೊಡ್ಡ ಪೆನ್ಸಿಲ್ಲಿಗೆ ಕೊಡ್ತು. ನಮ್ಮ ಜೀವನಕ್ಕೂ ಎಷ್ಟು ಹತ್ತಿರವಾಗಿದೆ ನೋಡಿ. ಮೊದಲನೇದು, ಇನ್ನೊಬ್ಬರ ಕೈಯಲ್ಲಿ ಇದ್ದಾಗಲೇ ನಿನಗೆ ಬೆಲೆ ಅಂತ ಹೇಳುವ ಮಾತಿಗೆ ಅರ್ಥ ಏನು? ತೇನ ವಿನಾ ತೃಣಮಪಿನ ಚಲತಿ. ಭಗವಂತನ ಅನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಚಲಿಸುವುದಿಲ್ಲ. ಆದರೆ ಈ ಮನುಷ್ಯನ ಸ್ವಭಾವ ಏನು ಹೇಳಿ? ನಾನು ಮಾಡಿದೆ, ಮಿಸ್ಟರ್ ಐ ಅಂತ ಹೇಳ್ತಾರೆ. ಮಿಸ್ಟರ್ ಐ ಎನ್ನುವಂಥದ್ದೇ ನಮ್ಮ ದುಃಖಕ್ಕೆ ಕಾರಣ. ಅಹಿತ ನಾರ್ ನಿನಗಿಹದಿ ಪರದೊಡೆಲ್ಲಾದೊಡಂ ಇಹವನ್ ಇಹನವಂ ಇಲ್ಲಿಯೇ ಮನದ ಗವಿಯೊಳ್. ಅಹವೆಂಬ ರಾಕ್ಷಸಂ ಬಹುರೂಪಿ ಬಹುಮಾಯಿ ದಹಿಸು ನೀ ಮೊದಲವನ ಮಂಕುತಿಮ್ಮ.
ನಮ್ಮ ಶತ್ರುಗಳು ಯಾರಾದರೂ ಇದ್ದರೆ ದಯವಿಟ್ಟು ಹೊರಗಡೆಗೆ ಶತ್ರುಗಳಿದ್ದಾರೆ ಅಂತ ಭಾವಿಸ್ಕೊಡಿ. ನಮ್ಮ ಒಳಗಡೆ ಇರುವ ಅಹಂಕಾರವೇ ನಮ್ಮ ಶತ್ರು. ಅಶಾಂತಿಯನ್ನು ದುಃಖವನ್ನು ಕೊಟ್ಟಿದ್ದಿದ್ರೆ ಬೇರೆ ಯಾರೂ ಅಲ್ಲ ಅರ್ಜುನ, ನಿನ್ನ ಮನಸ್ಸಿನಲ್ಲಿರುವ ಅಹಂಕಾರವೇ ನಿನಗೆ ದುಃಖಕ್ಕೆ ಕಾರಣ ಅಂತ ಹೇಳ್ತಾನೆ. ಪ್ರಕೃತಿಯನ್ನು ನೋಡಿ, ಪ್ರಕೃತಿಯಲ್ಲಿ ಎಷ್ಟು ನಿರಹಂಕೃತಿ ನಮಗೆ ಕಾಣಿಸುತ್ತೆ. ಅರ್ಜುನನಿಗೂ ಒಮ್ಮೆ ಅಹಂಕಾರ ಬಂತಂತೆ. ಗರುವ ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಸಿದಂತೆ ಫಲುಗುಣನ ಹೆಮ್ಮೆಯನು, ಕರುಬು ವಿಧಿ ಸೈರಿಸನು ದರ್ಪ ತಾರೊಳಂ, ತಲೆಯ ಬಾಗಿ ಹುದಸಿರಿ ಮಂಕುತಿಮ್ಮ.